ಪರಾಶರ ಸೂನುಃ ಸತ್ಯವತಿ ಹೃದಯ ನಂದನೋ ವ್ಯಾಸ. ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಂ ಅಮೃತಂ ಜಗತ್ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಂ ಉದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾನಾನ್ ಭುವನ ಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಸ್ಸಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಜನ್ಮಾದ್ಯಸ್ಯ ಯತೋನ್ವಯಾದ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನನ್ನ ಅಧ್ಯಾತ್ಮ ಬಂಧುಗಳೇ, ಪ್ರಾಯ ಎಲ್ಲ ಕಡೆಯೂ ಮೊದಲು ಪ್ರಾಸ್ತಾವಿಕವಾಗಿ ನಾನು ಹೇಳತಕ್ಕಂಥ ಮಾತುಗಳನ್ನು ನಾನು ಪ್ರಾರಂಭ ಮಾಡೋ ಮುಂಚೆ ನನ್ನ ಕೆಲವು ಅನಿಸಿಕೆಗಳನ್ನು ಮೊದಲು ನಿಮ್ಮ ಮುಂದೆ ಇಡ್ತೇನೆ. ಎಲ್ಲ ಕಡೆ ಹಾಗೆ ಹೇಳಬೇಕು, ಪ್ರಾಸ್ತಾವಿಕವಾಗಿ ಹೇಳಬೇಕಾದಂಥ ಹಲವು ಮಾತುಗಳನ್ನು, ಹೆಚ್ಚು ಮಾತುಗಳನ್ನು ನಿನ್ನೆ ನಾನು ತಮ್ಮ ಮುಂದೆ ನಿವೇದಿಸಿಕೊಂಡಿದ್ದೇನೆ. ಇವತ್ತು ಭಗವದ್ ಅವತಾರಗಳ ಒಂದು ಪ್ರವೇಶ, ಅದರ ಅರಿವಿನ ಪ್ರವೇಶ. ಮೊದಲು ನಿನ್ನೆ ನಾನು ಹೇಳಿದೆ, ಅವತಾರಗಳಲ್ಲಿ 10 ಅವತಾರ ಅಂತಂದ ಕೂಡಲೇ ಅದು ಬಹಳ ಜನಕ್ಕೆ ಪರಿಚಿತವಾಗಿ ಶಾಸ್ತ್ರೀಯವಾಗಿ ಲೌಕಿಕವಾಗಿ ಸಾಹಿತ್ಯದಲ್ಲಿ ದಾಸ ಸಾಹಿತ್ಯದಲ್ಲಿ ನೀವು ಎಲ್ಲಿ ನೋಡಿದ್ರು 10 ಅವತಾರಗಳು ಬಹಳ ಮುಖ್ಯವಾಗ್ತವೆ. ಆಮೇಲೆ ಆಚಾರ್ಯ ಪುರುಷರು ಮಾಡಿರ್ತಕ್ಕಂಥ ಸ್ತೋತ್ರಗಳಲ್ಲಿ ದಶಾವತಾರ ಸ್ತೋತ್ರಗಳು ತುಂಬ ಇವೆ. ಆದರೆ ಮೂಲತಃ ಭಗವದ್ ಅವತಾರಗಳನ್ನು ಪರಿಗಣನೆ ಮಾಡುವಾಗ ಭಾಗವತ 10 ಅವತಾರಗಳನ್ನು ವಿಸ್ತಾರವಾಗಿ ಕಥೆ ಹೇಳುತ್ತೆ. ಆದರೆ ಭಾಗವತದಲ್ಲಿ ಭಗವಂತನ ಅವತಾರಗಳನ್ನು ಒಂದು ಪರಿಗಣನೆ ಮಾಡಿ ಹೇಳಿದ್ದಾರೆ. ಅಂದರೆ ಮುಖ್ಯವಾಗಿ ನಾವು ಉಪಾಸನೆ ಮಾಡಬೇಕಾದ ಅವತಾರಗಳು ಅಂತ. ಅದರಲ್ಲಿ 23 ಅವತಾರಗಳನ್ನು ಹೇಳಿದ್ದಾರೆ. 23 ಅವರು ಹೇಳಿದ್ದಾರೆ, ಅದು 24 ಆಗತ್ತೆ. ಅದು ಯಾಕೆ ಅಂತ ನಾನು ಮುಂದೆ ಹೇಳ್ತೇನೆ. 24 ಅವತಾರಗಳು ಅಲ್ಲಿಗೆ ಮುಗಿಲಿಲ್ಲ. ಭಗವನ್ ಅವತಾರಗಳು 14 ಮನ್ವಂತರಗಳಲ್ಲಿ 14 ಉಪೇಂದ್ರರು, ಅದರಲ್ಲಿ ಈ ಮನ್ವಂತರದ ಉಪೇಂದ್ರ ವಾಮನ ದಶಾವತಾರದಲ್ಲಿ ಸೇರಿದ್ದಾನೆ. 14 ಮನ್ವಂತರದ 14 ಉಪೇಂದ್ರರು, ಆಮೇಲೆ ಹಂಸ, ಕಪಿಲ ವಾಸುದೇವ, ಇಂಥ ಬೇರೆ ಬೇರೆ ರೂಪಗಳು ಮುಂದೆ ಹೇಳ್ತಾರೆ ಭಾಗವತದಲ್ಲೇ. ಸುಮಾರು 40-50 ಭಗವಂತನ ರೂಪಗಳ ಚಿಂತನೆ ಪುರಾಣಗಳಲ್ಲಿ ಸಿಗುತ್ತೆ ನಮಗೆ. ಅದರಲ್ಲಿ 24 10 ಬಿಟ್ಟರೆ ಬಹಳ ಮುಖ್ಯವಾಗಿ 24, ಯಾಕೆ ಅಂದರೆ ಇದು ಈ ಗುಟ್ಟು ಇರುವುದೆಲ್ಲ ಅಂದರೆ ಗಾಯತ್ರಿಯಲ್ಲಿ. ಗಾಯತ್ರಿಯಲ್ಲಿ 24 ಅಕ್ಷರಗಳಿವೆ, 10 ಪದಗಳಿವೆ. ಆ 10 ಶಬ್ದಗಳು 10 ಅವತಾರಗಳನ್ನು ಹೇಳ್ತವೆ, 24 ಅಕ್ಷರಗಳು 24 ಅವತಾರಗಳನ್ನು ಹೇಳ್ತವೆ. ಈ 24 ಅವತಾರಗಳು ಅಂದರೆ ಒಂದು ಭಾಗವತದಲ್ಲಿ 3ನೇ ಅಧ್ಯಾಯ ಪ್ರಥಮ ಸ್ಕಂಧದಲ್ಲಿ ಬಂದಂತಹ ಭಗವಂತನ 24 ವಿಶಿಷ್ಟ ರೂಪಗಳು. ಮತ್ತೊಂದು 24 ಕೇಶವನಿಂದ ಕೃಷ್ಣನವರಿಗೆ, ಕೇಶವಾದಿ ದ್ವಾದಶ ಮೂರ್ತಿ, ಸಂಕರ್ಷಣಾದಿ ದ್ವಾದಶ ಮೂರ್ತಿಗಳು, ಈ 24 ರೂಪಗಳನ್ನು ಗಾಯತ್ರಿ ಹೇಳುತ್ತೆ. ಆಮೇಲೆ ಪ್ರಪಂಚದಲ್ಲಿ ಇರುವುದು ಒಟ್ಟು 24 ತತ್ವ, ಆ 24 ತತ್ವವನ್ನು ಗಾಯತ್ರಿ ಹೇಳುತ್ತೆ 24 ಅಕ್ಷರಗಳಿಗೆ. ಅಂದರೆ ನೀವು ಗಾಯತ್ರಿಯಲ್ಲಿ ಹೇಳದೇ ಇದ್ದ ಒಂದು ಹೊಸ ಸಂಗತಿಯನ್ನು ಇನ್ನೊಂದು ಮಂತ್ರದಲ್ಲಿ ಹೇಳುವುದು ಸಾಧ್ಯವಿಲ್ಲ, ಇನ್ನೊಂದು ವಾಕ್ಯದಲ್ಲಿ ಹೇಳುವುದು ಸಾಧ್ಯವಿಲ್ಲ. ಇಟ್ ಈಸ್ ಆಲ್ ಇನ್ಕ್ಲೂಸಿವ್. 24 ತತ್ವಗಳನ್ನು ಹೇಳುತ್ತೆ. 24 ತತ್ವಗಳನ್ನು ನಿಯಮಿಸ್ತಕ್ಕಂತಹ ಭಗವಂತನ 24 ರೂಪಗಳನ್ನು ಹೇಳುತ್ತೆ, ಭಗವಂತನ 10 ಅವತಾರಗಳನ್ನು ಹೇಳುತ್ತೆ, ಇನ್ನೂ ಅನೇಕ ವಿಷಯಗಳಿರುತ್ತೆ. ಹೌದು, ಸ್ಥೂಲವಾಗಿ ನಾನು ಹೇಳಿ ಈ 24 ತತ್ವಗಳು ಯಾವುದು ಅದನ್ನು ಭಾಗವತದಲ್ಲಿ ಹೇಳಿದ್ದಾರೆ. ಚತುರ್ಭಿಹಿ ಪಂಚಭಿಹಿ ಬ್ರಹ್ಮನ್ನು, ಚತುರ್ಭಿಹಿ ಪಂಚಭಿಹಿ ಪಂಚಭಿ ಬ್ರಹ್ಮನ್ನು, ಚತುರ್ಭಿಹಿ ದಶಭಿಸ್ತಥಾ ಏತತ್ ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿಧುಃ ಅಂತ. ಪ್ರಕೃತಿ ನಿರ್ಮಿತವಾದ ಪ್ರಪಂಚವನ್ನು 24 ವಿಧವಾಗಿ ವಿಭಾಗಿಸಿ ಹೇಳಿದರು ಪ್ರಾಚೀನರು. ಒಂದು ಪಂಚಭೂತಗಳು, ಗೊತ್ತು ನಮಗೆ, ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ.
ಆ ಪಂಚಭೂತಗಳಲ್ಲಿ ನಾವು ಅನುಭವಿಸುವಂಥ ಐದು ವಿಷಯಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ. ಇದು ಪಂಚಭೂತಗಳಲ್ಲಿ ಇರತಕ್ಕಂಥ ಪಂಚಗುಣಗಳು. ಇವು ನಮ್ಮ ಪಂಚೇಂದ್ರಿಯಗಳಿಂದ ಗ್ರಹಿಸುವಂಥವುಗಳು. ಶಬ್ದ ಕಿವಿಯಿಂದ, ಸ್ಪರ್ಶ ತೊಕ್ಕಿನಿಂದ, ರೂಪ ಕಣ್ಣಿನಿಂದ, ರಸ ನಾಲಿಗೆಯಿಂದ, ಗಂಧ ಮೂಗಿನಿಂದ. ಹಾಗಾಗಿ ಪಂಚ ಜ್ಞಾನೇಂದ್ರಿಯಗಳು, ಪಂಚಭೂತಗಳು, ಇಡೀ ಪ್ರಪಂಚದಲ್ಲಿರೋದು ಪಂಚಭೂತಗಳದ್ದೇ ವಿಕಾರ. ಅದಲ್ಲದ ಒಂದು ವಸ್ತು ಯಾವುದೂ ಇಲ್ಲ. ಅದರಲ್ಲೂ ಮೂಲಭೂತವಾಗಿ ಮಣ್ಣು ನೀರು ಬೆಂಕಿ. ಯಾವ ವಸ್ತು ತೆಗೆದುಕೊಂಡ್ರು ತ್ರಿವೃತ್ಕರಣ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಮೂರು ವಸ್ತುಗಳಿಂದ ಒಂದು ವಸ್ತು ನಿರ್ಮಾಣ ಆಗುತ್ತೆ. ಇವಾಗ ಗದ್ದೆಯಲ್ಲಿ ಬಿತ್ತನೆ ಮಾಡ್ತೀವಿ, ಅದು ಮಣ್ಣಿಗೆ ಸೇರಿತ್ತು, ಅದಕ್ಕೆ ಮಳೆ ನೀರು ಅಥವಾ ನಮ್ಮ ನೀರು ಹೋಯ್ತೇವೆ, ನೀರು ಸೇರಿತ್ತು, ಸೂರ್ಯನ ಶಾಖ ತಾಗಿತ್ತು, ಮಣ್ಣು ನೀರು ಬೆಂಕಿ ಒಟ್ಟಾಗಿ ಅದು ಗಿಡ ಆಗಿ ತೆನೆ ಬಿಟ್ಟಿತು. ಹಾಗಾದ್ರೆ ಆ ತೆನೆಯಲ್ಲಿ ಇರತಕ್ಕಂಥ ಅಂಶ ಮಣ್ಣು ನೀರು ಬೆಂಕಿ ಮೂಲೆ, ಇನ್ಯಾವುದೂ ಇಲ್ಲ. ಆ ತೆನೆಯನ್ನು ಮನೆಗೆ ತಂದೆವು, ತೆನೆ ಬಿಟ್ಟದ್ದ ಅದರ ಸಿಪ್ಪೆ ತೆಗೆದೆವು. ಮುಂಚೆ ಸಿಪ್ಪೆ ಮಾತ್ರ ತೆಗೀತಿದ್ರು, ಈಗ ಅದರಲ್ಲಿ ಸಿಪ್ಪೆ ಪೂರ್ತಿ ತೆಗೆದು ಬಿಡ್ತಾರೆ. ಈಗ ಪಾಲಿಶ್ಡ್ ರೈಸ್ ಒಂದು ಹೊಸ ರೋಗ ಪ್ರಾರಂಭ ಆಗಿದೆ. ಈಗ ಅದು ಮಿಲ್ಲಿನವರು ಪಾಲಿಶ್ಡ್ ಅಂದರೆ ಅದರಲ್ಲಿರುವ ಆರೋಗ್ಯಕಾರಕವಾದ ಎಲ್ಲ ಅಂಶಗಳನ್ನು ಪಾಲಿಶ್ ಮಾಡಿ ತೆಗೆದು ಬಿಡ್ತಾರೆ. ಆಮೇಲೆ ನೀವು ತಿನ್ನೋ ನಿಜ ಅಕ್ಕಿ ಅಲ್ಲ, ಮಣ್ಣೆ ಅಲ್ಲ. ನಮ್ಮ ಅವಸ್ಥೆ ನೋಡಿ, ಆರೋಗ್ಯಕರವಾದದ್ದು ಯಾವುದನ್ನೂ ನಾವು ತಿನ್ನೋದಂಥ ದೀಕ್ಷೆ ತೊಟ್ಟು ಬಿಟ್ಟಿದ್ದೇವೆ ನಾಗರಿಕ ಜೀವನದಲ್ಲಿ. ಅಲೆಕ್ಸಿಸ್ ಕಾರ್ಯಲ್ಲಿ ಒಂದು ಕಡೆ ಒಂದು ಮಾತು ಹೇಳ್ತಾನೆ ಮ್ಯಾಂದಿ ಅನ್ನೋನಲ್ಲಿ, ಏನು ಅಂದರೆ ಈ ಪೇಟೆಯ ಜನ ಪಾಲಿಶ್ ರೈಸ್ ತಿಂತಾರೆ, ಅದರ ತೌಡನ್ನು ಮಾತ್ರೆ ಮಾಡಿ ನಾವು ಮಾಡ್ತೇವೆ, ದುಡ್ಡು ಕೊಟ್ಟು ತಿಂತಾರೆ ಅಂತ. ನಿಜವಾಗಿ ತೌಡು ಸಮೇತ ಅನ್ನ ತಿಂದಿದ್ರೆ ಮಾತ್ರೆ ತಿನ್ನುವ ಅಗತ್ಯ ಇಲ್ಲ. ಅದನ್ನು ವಿಟಮಿನ್ ಪಿಲ್ಸ್ ಅಂತ ಶುಗರ್ ಕೋಟೆಡ್ಡು ಬಣ್ಣದ ಮಾತ್ರೆಗಳಾಗಿ ಮಾರ್ತೇವೆ, ಅದನ್ನು ನಾಗರಿಕತೆ ಅಂತ ತಿಂತಾರೆ ಈ ಜನ. ನನಗೆ ಈ ನಾಗ ಸೋ ಕಾಲ್ಡ್ ಸಿವಿಲೈಸೇಷನ್ ನೋಡಿದ್ರೆ ನಗು ಬರುತ್ತೆ ಅಂತ ಹೇಳ್ತಾನೆ ಅವ. ಯಾಕೆಂದ್ರೆ ಆರೋಗ್ಯಕರವಾದನ್ನೆಲ್ಲ ಮಿಲ್ ಪಾಲಿಶ್ ಮಾಡಿ ತೆಗೆದ್ಬಿಡೋದು. ಇದು ಒಂದೆರಡು ಸಂಗತಿ ಅಲ್ಲ, ವಿಚಿತ್ರ, ನಮ್ಮ ಇಡೀ ಹ್ಯಾಬಿಟ್ ಆಗಿದೆ. ಬಾಳೆ ದೇವರು ದೊಡ್ಡ ಕಿಡಿಗೇಡಿ ನೋಡಿ. ಬಾಳೆಹಣ್ಣಿನಲ್ಲಿ ಇರೋದಕ್ಕಿಂತ ಹೆಚ್ಚು ವಿಟಮಿನ್ಸ್ ಇರೋದು ಸಿಪ್ಪೆ. ಅದನ್ನು ತೆಗೆದ್ರೆ ರಸ್ತೆ ಬಿಸಾಡ್ತೇವೆ, ನಾಯಿ ದನ ಯಾವುದು ಕತ್ತೆ ತಿನ್ನುತ್ತೆ, ನಾವು ಒಳಗಿನ ತಿರುಳು ತಿಂತೇವೆ. ದೇವರು ಇಷ್ಟು ಎಚ್ಚರ ವಹಿಸಿದ, ತಿರುಳಿಗಿಂತ ಹೆಚ್ಚು ಅದರ ಸಿಪ್ಪೆಯಲ್ಲಿ ವಿಟಮಿನ್ಸ್ ಹಾಕಿದ. ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ ಅಕ್ಕಿ, ಅಕ್ಕಿ ಅಂದರೆ ಅದು ಮಣ್ಣೆ. ಯಾಕೆಂದರೆ ಮಣ್ಣು ನೀರು ಬೆಂಕಿ ಸೇರಿ ಆದ ಮಣ್ಣೆ ಅದು. ಅಕ್ಕಿ ಅನ್ನೋದು ಒಂದು ಮಣ್ಣು. ನಾವು ಎಷ್ಟೋ ಜನ ಮುದುಕರು ಒಂದು ಮಾತು ಹೇಳ್ತಾರೆ ಮಕ್ಕಳನ್ನು ಬೈಯುವಾಗ, ನೀನೇನು ಅನ್ನ ತಿಂತೀಯೋ ಮಣ್ಣು ತಿಂತೀಯೋ ಅಂತ. ಅನ್ನ ತಿನ್ನೋರು ಮಣ್ಣೆ ತಿನ್ನೋದಲ್ಲ ಸ್ವಾಮಿ, ಅಷ್ಟು ಬುದ್ಧಿ ಇಲ್ಲ ಬೈಯುವವರಿಗೆ. ಅನ್ನವೂ ಮಣ್ಣೆ, ಅನ್ನ ಅಕ್ಕಿ. ಅಕ್ಕಿಯನ್ನು ಪಾತ್ರೆಗೆ ಹಾಕಿದೆವು, ಅದಕ್ಕೆ ನೀರು ಹಾಕಿದೆವು, ಅಡಿಯಲ್ಲಿ ಬೆಂಕಿ ಹಾಕಿದೆವು, ಮಣ್ಣು ನೀರು ಬೆಂಕಿ ಒಟ್ಟಾಯಿತು, ಅನ್ನ ಆಯಿತು. ಸೊ ಯಾವುದೇ ಒಂದು ತಗೊಂಡ್ರೆ ಮಣ್ಣು ನೀರು ಬೆಂಕಿ ಈ ಮೂರರ ಮಿಶ್ರಣ. ಪ್ರಪಂಚದಲ್ಲಿ ಅದು ಬಿಟ್ಟು ಬೇರೆ ಇಲ್ಲ. ತ್ರಿಪುಟಿ ತ್ರಿವೃತ್ಕರಣ ಅಂತ ಶಾಸ್ತ್ರಕಾರರು ಹೇಳಿದರು. ಆದರೆ ಆ ಮೂರರ ಮಿಶ್ರಣ ಆಗಿ ಅದು ಬೆಳೀಬೇಕು ಆಗಿದ್ದರೆ ಗಾಳಿ ಬೇಕು, ಆಕಾಶ ಬೇಕು, ಅದು ಅವಕಾಶ ಪ್ರದ ಅಷ್ಟೇ. ಹಾಗಾಗಿ ಪಂಚಭೂತಗಳೇ ಪ್ರಪಂಚದಲ್ಲಿ ಇರೋದು, ಅದು ಬಿಟ್ಟು ಏನೂ ಇಲ್ಲ. ಪ್ರಪಂಚ ಅಂದರೆ ಏನು? ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ, ಈ ಪಂಚ. ಶಬ್ದ ಸ್ಪರ್ಶ ರೂಪ ರಸ ಗಂಧ, ಈ ಪಂಚ. ಐದು ಜ್ಞಾನೇಂದ್ರಿಯ ಪಂಚ, ಐದು ಕರ್ಮೇಂದ್ರಿಯ ಪಂಚ, ಐದು ಅಂತಃಕರಣ. ಈ ಪಂಚ 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 ಸೇರಿ ಪ್ರಪಂಚ, ಪಂಚಗಳ ಪ್ರಪಂಚ, ಪಂಚಗಳ ಸರ್ಮಾಲೆ. ಸೊ ಐದು ಪಂಚಭೂತಗಳು ಅಂದರೆ ಪ್ರಪಂಚ. ಅದರಲ್ಲಿ ಐದು ಕ್ವಾಲಿಟೀಸ್ ಇವೆ. ಆಕಾಶದಲ್ಲಿ ಶಬ್ದ ಇದೆ, ಗಾಳಿಯಲ್ಲಿ ಸ್ಪರ್ಶ ಇದೆ, ಬೆಂಕಿಯಲ್ಲಿ ರೂಪ ಇದೆ, ನೀರಿನಲ್ಲಿ ರಸ ಇದೆ, ಮಣ್ಣಿನಲ್ಲಿ ಗಂಧ ಇದೆ. ಪಂಚ ಗುಣಗಳ ಇದೇ ಪಂಚ ಗುಣಗಳು ಪಂಚ ಭೂತಗಳು. ಈ ಪಂಚಗುಣಗಳನ್ನೇ ವಿಷಯಗಳು ಅಂತ ಹೇಳ್ತಾರೆ, ಅಥವಾ ತನ್ಮಾತ್ರೆಗಳು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಇದನ್ನು ಗ್ರಹಿಸಲಿಕ್ಕೆ ಐದು ಇಂದ್ರಿಯಗಳು, ಅದು ಹೇಳಿದೆ ನಾನು, ಕಣ್ಣು ಕಿವಿ ಮೂಗು ಬಾಯಿ, ಆಮೇಲೆ ತೊಗಲು ತ್ವಕ್, ಆಮೇಲೆ ಕರ್ಮೇಂದ್ರಿಯಗಳು ಐದು, ಕ್ರಿಯೆ ಇದು ಜ್ಞಾನದ ಐದು ಇಂದ್ರಿಯಗಳು. ಅರಿಯುವುದಕ್ಕೆ ಐದು, ಮಾಡುವುದಕ್ಕೆ ಐದು ಇಂದ್ರಿಯ. ಒಂದು ಬಾಯಿ, ತಿನ್ನುವ ಬಾಯಿ ಬೇರೆ, ಮಾತಾಡುವ ಬಾಯಿ. ಅಂದರೆ ಒಂದು ಒಳಕ್ಕೆ ಕಳಿಸೋದು, ಒಂದು ಹೊರಗೆ ಕಳಿಸೋದು. ಅಂದರೆ ಜ್ಞಾನೇಂದ್ರಿಯ ರಸ ಟೇಸ್ಟ್ ಅದರ ಅನುಭವವನ್ನು ಒಳಗೆ ಕಳಿಸ್ತದೆ, ವಾಗೀಂದ್ರಿಯ ನಾವು ತಿಳ್ಕೊಂಡದನ್ನು ಹೊರಗೆ ಕಳಿಸ್ತೀವಿ ಇನ್ನೊಬ್ಬರಿಗೆ. ಸೊ ಒಂದು ಒಳಗೆ ಕಳಿಸುವಂಥದ್ದು, ಒಂದು ಹೊರಗೆ ಕಳಿಸುವಂಥದ್ದು. ಬಾಯಿ ಅಂದರೆ ಮಾತನಾಡುವ ಇದು ವಾಗೀಂದ್ರಿಯ, ಅದು ಒಂದು ಕರ್ಮೇಂದ್ರಿಯ. ಆಮೇಲೆ ಕೈ, ಅದು ಹೇಗೂ ಕರ್ಮೇಂದ್ರಿಯವೇ ತಾನೆ. ಆಮೇಲೆ ಕಾಲು,
ಕರ್ಮೇಂದ್ರಿಯ, ಆಮೇಲೆ ಮಲಮೂತ್ರ ವಿಸರ್ಜನೆಗೆ ಎರಡು ಇಂದ್ರಿಯಗಳು, ಇದು ಐದು ಕರ್ಮೇಂದ್ರಿಯಗಳು. ಸೊ ಐದು ಜ್ಞಾನೇಂದ್ರಿಯ, ಐದು ಕರ್ಮೇಂದ್ರಿಯ, ಹತ್ತಾಯಿತು. ಪಂಚಭೂತಗಳು, ಪಂಚ ವಿಷಯಗಳು, ಹತ್ತು 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 ಇಪ್ಪತ್ತಾಯಿತು. ಇದನ್ನು ಗ್ರಹಣ ಮಾಡಲಿಕ್ಕೆ ಒಳಗಿನಿಂದ ನಾಲ್ಕು ಫ್ಯಾಕಲ್ಟಿಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಚಿತ್ತ ಅನ್ನುವುದನ್ನೇ ಇನ್ನೂ ವಿಸ್ತಾರವಾಗಿ ತಗೊಂಡು ಚೇತನ ಅಂತ ಐದು ಮಾಡ್ತಾರೆ. ಆದರೆ ಚೇತನ ಅನ್ನೋದು ಚಿತ್ತದ್ದೇ ವಿಸ್ತಾರ. ಆದ್ರಿಂದ ನೀವು ನಾಲ್ಕೇ ತಗೊಂಡ್ರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಇದು ಒಳಗಿನಿಂದ ಇರತಕ್ಕ ನಾಲ್ಕು ಅಂತಃಕರಣ ಅಂತೇವೆ ಇದನ್ನು. ಯಾಕೆಂದರೆ ಒಂದು ವಿಷಯವನ್ನ ಮೊದಲು ಗ್ರಹಣ ಮಾಡುವಂಥದ್ದು ಮನಸ್ಸು, ಗ್ರಹಣ ಮಾಡಿದ್ದನ್ನ ನಿರ್ಧಾರ ಮಾಡುವುದು. ಯಾಕೆಂದರೆ ಮನಸ್ಸು ಗ್ರಹಣ ಮಾಡುತ್ತೆ. ಅಂಗಡಿಯಲ್ಲಿ ಹೋದ ತಕ್ಷಣ ಪೆಪ್ಪರ್ಮಿಂಟ್, ಮಕ್ಕಳಿಗೆ ಪೆಪ್ಪರ್ಮಿಂಟ್ ನೋಡ್ತಾರೆ, ಒಂದು ಒಂದು ಎಂಟು ಹತ್ತು ಬಗೆಯ ಪೆಪ್ಪರ್ಮಿಂಟ್ ಇಟ್ಟಿರ್ತಾರೆ. ಮನಸ್ಸು ಅದು ನೋಡುತ್ತೆ, ಬೇಕು ಅಂತ ಆಸೆ ಪಡುತ್ತೆ. ಏ ಆ ಹತ್ತರಲ್ಲಿ ಯಾವುದು ನಿರ್ಣಯ ಮಾಡಿ ಹೇಳೋ, ಅದು ಗೊತ್ತಿಲ್ಲ, ಹತ್ತು ಬೇಕು ಅಂತಾರೆ. ಸೊ ಆವಾಗ ಮನಸ್ಸು ಮಾತ್ರ ಇದ್ದರೆ ಆ ಹತ್ತರಲ್ಲಿ ಯಾವ್ದು ಬೇಕು ಅಂತ ಗೊತ್ತಾಗೋಲ್ಲ. ಸೀರೆ ಅಂಗಡಿ ಹೋಗಿ ಅಂಗಡಿಯವರು ಒಂದು ಐವತ್ತು ಸೀರೆ ಬಿಡಿಸಿಡ್ತಾರೆ, ಅದು ಐವತ್ತು ಬೇಕು ಅನಿಸುತ್ತೆ. ಅದು ನಾವು ಯಾವುದೋ ಒಂದು ತಗೋಬೇಕು, ಅದನ್ನು ತೀರ್ಮಾನ ಮಾಡೋದು ಯಾರು, ಅದು ಬುದ್ಧಿ. ನಾವು ಬೈತೇವಲ್ಲ ಮಕ್ಕಳಿಗೆ, ನನಗೆ ಬುದ್ಧಿ ಇಲ್ಲ. ಬುದ್ಧಿ ಇಲ್ಲ ಅಂದರೆ ಮನಸ್ಸಿದೆ ಬೇಕು ಅಂತ, ಆದರೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ತೀರ್ಮಾನ ಮಾಡೋ ಬುದ್ಧಿ ಇಲ್ಲ. ಅಂದರೆ ಮಕ್ಕಳಿಗೆ ಶಾಲೆಗೆ ಹೋಗು ಅಂತ ಹೇಳಿದ್ರೆ ಹೋಗೋಲ್ಲ ಅಂತಾವೆ, ಬುದ್ಧಿ ಇಲ್ಲ ಅಂತೇವೆ ನಾವು. ಅಂದರೆ ಅವುಗಳಿಗೆ ಶಾಲೆಗೆ ಹೋಗಬಾರ್ದು ಅನ್ನೋ ಮನಸ್ಸಿದೆ, ಆದರೆ ಹೋಗಬೇಕು ಅನ್ನೋ ಬುದ್ಧಿ ಇಲ್ಲ. ಬುದ್ಧಿ ಅನ್ನೋದು ಡಿಸೈಡಿಂಗ್ ಫ್ಯಾಕ್ಟರ್. ಮಕ್ಕಳಿಗೆ ಇಲ್ಲ ಅಂತ ಹೇಳ್ತೇವೆ, ಬಹಳ ಜನ ದೊಡ್ಡವರಿಗೂ ಇಲ್ಲ. ಆದರೆ ಅದು ಮಕ್ಕಳಿಗೆ ಬುದ್ಧಿ ಇಲ್ಲ, ಬುದ್ಧಿ ಇಲ್ಲ ಅನ್ನೋದು ಕನಿಷ್ಠ ಗೊತ್ತಿದೆ ಮಕ್ಕಳಿಗೆ. ದೊಡ್ಡವರಿಗೆ ಬಹಳ ಜನಕ್ಕೆ ಬುದ್ಧಿ ಇಲ್ಲ, ಬುದ್ಧಿ ಇಲ್ಲ ಅನ್ನೋದು ಗೊತ್ತಿಲ್ಲ. ಅಂಥ ದೊಡ್ಡವರು ಬಹಳ ಇದ್ದಾರೆ. ಅದು ಏನು ಮಾಡೋಪ್ಪ, ಇರ್ತಾರೆ. ಮನಸ್ಸು ಬುದ್ಧಿ ಎರಡೇ ಸಾಕಾಗೋಲ್ಲ. ಮತ್ತೆ ನನಗೆ ಬೇಕು, ನಾನು ನೋಡಿದೆ, ಇದು ನಾನು ನನಗೆ, ಅದಕ್ಕೆ ನನ್ನ ನನ್ನ ಅನುಭವಕ್ಕೂ ನನಗೂ ಇರುವ ರಿಲೇಷನ್ಶಿಪ್ಪು, ಅದನ್ನು ಗ್ರಹಣ ಮಾಡುವಂಥದ್ದು ಅಹಂಕಾರ. ಅಹಂಕಾರ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವಲ್ಲ, ಅವನಿಗೆ ಭಾರಿ ಅಹಂಕಾರ ಅಂತ, ಅದಲ್ಲ. ಅವೇರ್ನೆಸ್ ಆಫ್ ರಿಲೇಷನ್ಶಿಪ್ ಅಂದರೆ ಆಫ್ ದ ಸೆಲ್ಫ್ ವಿತ್ ದ ಎಕ್ಸ್ಟರ್ನಲ್ ವರ್ಲ್ಡ್. ನಾನು ಪ್ರಪಂಚದ ಜೊತೆಗೆ ನನ್ನ ಸಂಬಂಧವನ್ನು ಯೋಚಿಸ್ತೇನಲ್ಲ, ನಾನು ನೋಡಿದೆ, ನಾನು ಮಾಡಿದೆ, ನನ್ನ ಮನೆ, ನನ್ನ ತಂದೆ, ನನ್ನ ತಾಯಿ, ಈ ಈ ನನಗೂ ಹೊರಗಿನ ವಸ್ತುವಿಗೆ ಇರುವ ಸಂಬಂಧವನ್ನು ಗ್ರಹಿಸುವಂತಹ ಒಂದು ಒಳಗಿನ ಫ್ಯಾಕಲ್ಟಿ ಇದೆ, ಅದಕ್ಕೆ ಅಹಂಕಾರ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಇದೆಲ್ಲ ಆಯಿತು. ಇವತ್ತು ನಾವು ಉಪನ್ಯಾಸ ಕೇಳ್ತೇವೆ. ಮನೆಗೆ ಹೋದ್ಮೇಲೆ ಯಾರೋ ಕೇಳ್ತಾರೆ, ಉಪನ್ಯಾಸ ಆಗಿತ್ತು, ಏ ಚೆನ್ನಾಗಿತ್ತು, ಏನು ಹೇಳ್ರಿ. ಏ ಅದೆಲ್ಲ ನೆನಪಾಗೋದಿಲ್ಲ, ನಾಳೆ ಬನ್ನಿ, ಬೇಕಾದ್ರೆ ನೀವೇ ಬನ್ನಿ ಉಪನ್ಯಾಸಕ್ಕೆ. ಅದೆಲ್ಲ ನಾವು ಹೊರಗೆ ಬಂದಾಗ ಅದನ್ನು ಎಲ್ಲೋ ಅಲ್ಲೇ ಬಿಟ್ಟು ಹೊರಗೆ ಬಂದುಬಿಟ್ಟಿದ್ದೇವೆ. ಈಗ ಒಂದು ಹೊರಗೆ ಬಂದ ಮೇಲೆ ಕೇಳಿದ್ರೆ ಹಾಗೆ ಗೊತ್ತಿರಬೇಕು. ಹಾಗಾದರೆ ನಾವು ಬೆಳೆಯೋದು ಕೇಳುವುದರಿಂದ ಅಲ್ಲ, ಕೇಳಿದ್ದನ್ನು ನೆನಪಿಟ್ಟುಕೊಳ್ಳುವುದರಿಂದ. ಸ್ಮರಣ ಶಕ್ತಿ ಒಂದು ಇಲ್ಲದೇ ಇದ್ದರೆ ನಮಗೆ ಎಲ್ಲ ಜ್ಞಾನವು ವರ್ತಮಾನ ಮಾತ್ರ, ಅದಕ್ಕೆ ಪಾಸ್ಟ್ ಟೆನ್ಸೇ ಇಲ್ಲ. ಹಾಗಾದ್ರೆ ನಾವು ಜ್ಞಾನ ಬೆಳೀತಲೇ ಇರಲಿಲ್ಲ. ನಾವು ಬೆಳೆಯೋದೇ ನಿನ್ನೆ ನೋಡಿದ್ದನ್ನು, ನಿನ್ನೆ ಕೇಳಿದ್ದನ್ನು ನೆನಪಿಟ್ಟುಕೊಂಡು ಅದರಿಂದ ನಮ್ಮನ್ನು ಇವತ್ತು ತಿದ್ದಿಕೊಂಡು. ಹಾಗಾಗಿ ಸ್ಮರಣ ಶಕ್ತಿ ಬಹಳ ಮುಖ್ಯವಾಗುತ್ತೆ. ಅದು ಒಳಗಿನಿಂದ ನೆನಪಿಟ್ಟುಕೊಳ್ಳುವ ಒಂದು ಫ್ಯಾಕಲ್ಟಿ ಇದೆ, ಮೆಮೊರಿಷಿಯಲ್. ಅದಕ್ಕೆ ಸಂಸ್ಕೃತದಲ್ಲಿ ಚಿತ್ತ ಅಂತ ಹೇಳ್ತಾರೆ. ಈ ಚಿತ್ತವನ್ನೇ ಇನ್ನೊಂದು ವಿಭಾಗ ಮಾಡ್ತಾರೆ, ಚೇತನ ಅಂತ. ಅಂದರೆ ಈಗ ನಿಮಗೆ ನಿನ್ನೆದು ನೆನಪಿರುತ್ತೆ, ಮೊನ್ನೆದು ನೆನಪಿರುತ್ತೆ, ಈ ಒಂದು ವರ್ಷ ಹಿಂದಿದ್ದು. ಚಿಕ್ಕಂದಿನಿಂದ ನೀವು 2-3 ವರ್ಷ ಮಗುವಾಗಿದ್ದಾಗದ್ದು ಕೆಲವು ಘಟನೆ ನೆನಪಿರಬಹುದು, ಆದರೆ ಕೆಲವು ನೆನಪಾಗುವುದಿಲ್ಲ. ಬಾಲ್ಯದಲ್ಲಿ ನೀವು 2 ವರ್ಷ ವಯಸ್ಸಿನಲ್ಲಿ ಏನು ಮಾಡ್ತಾ ಇದ್ದೀನಿ, ಯಾರಿಗೆ ಗೊತ್ತಿದೆ, ಅದೆಲ್ಲ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಸ್ಮರಣ ಶಕ್ತಿ ವಿಸ್ತಾರಗೊಂಡಾಗ ಅದು ಚೇತನ ಆಗುತ್ತೆ. ಚೇತನ ಅನ್ನೋದು ಆಲ್ಮೋಸ್ಟ್ ಸ್ವಿಚ್ ಆಫ್ ಆಗಿರುತ್ತೆ. ಅದು ಆನ್ ಆದರೆ ನೀವು ಬಾಲ್ಯದಲ್ಲಿ ಏನಾಗಿದ್ದೀರಿ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಆಮೇಲೆ ಪ್ರಶ್ನೆ ಕೇಳಿ, ನೀವು ಬಾಲ್ಯದಲ್ಲಿ ಮಗುವಾಗಿ ಹುಟ್ಟು ಮುಂಚೆ ತಾಯಿ ಹೊಟ್ಟೆಯಲ್ಲಿ ಹೇಗಿದ್ದಿರಿ ಅದೂ ನೆನಪಿರಬೇಕು. ತಾಯಿ ಹೊಟ್ಟೆಗೆ ಪ್ರವೇಶ ಮಾಡುವ ಮುಂಚೆ ಹಿಂದಿನ ಜನ್ಮದಲ್ಲಿ ಏನಾಗಿದ್ದಿರಿ ಅದೂ ನೆನಪಾಗಬೇಕು. ಅದಕ್ಕೆ ಚೇತನ ಅನ್ನೋದು. ಬಹುಸ್ಮರಣ ಶಕ್ತಿಸ್ತು ಚೇತನೇತ್ಯ ವಿಧೀಯತೆ. ಅದು ಚಿತ್ತದ ವಿಸ್ತಾರ. ಅದು ಸಾಮಾನ್ಯವಾಗಿ ಯಾರಲ್ಲಿಯೂ ಕೆಲಸ ಮಾಡೋಲ್ಲ. ಅದನ್ನು ಪ್ರತ್ಯೇಕ ಶಾಸ್ತ್ರಕಾರ ಪರಿಗಣಿಸುವುದನ್ನು ನಾಲ್ಕೆ ಅಂತ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಈ ನಾಲ್ಕನೆಯದ್ದು ಎಲ್ಲೋ ವಿರಳವಾಗಿ, ಅಪರೂಪವಾಗಿ ಹಿಂದಿನ ಜನ್ಮದ ಸ್ಮರಣೆ ಕೆಲವರಿಗಿರುತ್ತೆ. ಅಂಥದ್ದು ಅದು ಬಹಳ ವಿರಳ, ಏನೋ ಒಂದು ಕಾರಣ ವಿಶೇಷದಿಂದ ಹಾಗಾಗತ್ತೆ. ಅಥವಾ ಬಹಳ ಸ್ಪಷ್ಟವಾಗಿ ಹೇಳೋದಿದ್ದರೆ, ಒಬ್ಬ ಮನುಷ್ಯ ಮೃತನಾದ ತಕ್ಷಣ, ಈ ಕಡೆ ಆಕ್ಸಿಡೆಂಟ್ನಲ್ಲಿ ಸತ್ತ ಒಬ್ಬ, ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಅಷ್ಟೇ ಅದೇ ಮೊಮೆಂಟ್ನಲ್ಲಿ ಒಬ್ಬಳಿಗೆ ಡೆಲಿವರಿ ಆಯಿತು. 9 ತಿಂಗಳು ತುಂಬಿ ಡೆಲಿವರಿ ಆಗುವಾಗ ಡೆಡ್ ಬಾಡಿ ಡೆಲಿವರಿ ಆಯಿತು, ಮಗು ಸತ್ತು ಹೋಯಿತು ಗರ್ಭದಲ್ಲೇ. ಆಗ ಒಂದು ಡೆಡ್ ಬಾಡಿ ರೆಡಿ ಉಂಟಲ್ಲ, ಈ ಡೆಡ್ ಸೋಲ್ ಉಂಟಲ್ಲ, ಅದಕ್ಕೆ ಎಂಟ್ರಿ ಮಾಡುತ್ತೆ.
ಇಲ್ಲಿ ಸತ್ತಿದ್ದಾನೆ ಆಕ್ಸಿಡೆಂಟ್ ಅಲ್ಲಿ, ಅದೇ ಕ್ಷಣದಲ್ಲಿ ಅಲ್ಲಿ ಸತ್ತ ದೇಹಕ್ಕೆ ಡೆಲಿವರಿ ಆಗಿದೆ. ಸೊ ಒಂದು ಖಾಲಿ ದೇಹ ಇತ್ತಲ್ಲ, ಅದನ್ನು ವೇಸ್ಟ್ ಮಾಡಬಾರ್ದು. ಈ ಜೀವ ಅಲ್ಲಿ ಎಂಟರ್ ಮಾಡುತ್ತೆ, ಅಲ್ಲಿ ಎಂಟರ್ ಮಾಡೋದು ಇದೇ ಹೋಗಿ ಸೇರುವುದಲ್ಲ, ಅದಕ್ಕೆ ಡಿವೈನ್ ಪ್ಲಾನ್ ಇದೆ ಅಂತ ಅದರೊಳಗೆ ಪ್ರವೇಶ ಮಾಡುತ್ತೆ ಅದು. ಆಗ ಡೆತ್ ಮತ್ತು ಬರ್ತಿನ ಮಧ್ಯದಲ್ಲಿ ಗ್ಯಾಪ್ ಇಲ್ಲಲ್ಲ, ಆಗ ಹಿಂದಿನ ಜನ್ಮ ನೆನಪಿರುತ್ತೆ. ಅವರು ಎಷ್ಟೋ ಸಮಯದ ನಂತರ ಹುಟ್ಟಿದ್ರೆ ಹಿಂದಿನ ಜನ್ಮದ ನೆನಪಿರುವುದಿಲ್ಲ. ಇದು ಪುನರ್ಜನ್ಮದ ಸ್ಮರಣೆಗೆ ಅತ್ಯಂತ ಮುಖ್ಯ ಕಾರಣಗಳಲ್ಲಿ ಇದು. ಅವನು ಸತ್ತ ತಕ್ಷಣ ಹುಟ್ಟಿದರೆ ಎಲ್ಲ ನೆನಪಿರುತ್ತೆ ಹಿಂದಿನ. ಅವನು ಹೇಳ್ತಾನೆ, ನನ್ನ ಹಿಂದೆ ಅವಳು ಇಂಥ ಊರಲ್ಲಿದ್ದೆ, ಇಂಥವ್ರ ತಾಯಿ, ಇಂಥವ್ರ ತಂದೆ, ಎಲ್ಲ ರಿಲೇಟಿವ್ಸ್ ಅನ್ನು ಹೇಳ್ತಾನೆ, ಗುರುತಿಸ್ತಾನೆ, ಎಲ್ಲ ಮಾಡ್ತಾನೆ. ಇದು ನಾಲ್ಕು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಒಟ್ಟಿಗೆ 24 ಆಯ್ತಾ. ಇದಿಷ್ಟೇ ಪ್ರಪಂಚ ಅಂದರೆ, ಪಿಂಡಾಂಡ ಅಂದರೂ ಇಷ್ಟೇ, ಬ್ರಹ್ಮಾಂಡ ಅಂದರೂ ಇಷ್ಟೇ. ಈ ಸಮಷ್ಟಿ 24 ತತ್ವಗಳು ಸೇರಿ ವಿಶ್ವ ಆಯಿತು, ಯೂನಿವರ್ಸ್. ಅದನ್ನು ನಿಯಂತ್ರಿಸ್ತಕ್ಕಂಥ ಭಗವಂತ 24 ರೂಪಗಳಿಂದ ಆ ತತ್ವಗಳಲ್ಲಿ ತುಂಬಿದ್ದಾನಲ್ಲ, ಅದೇ ಗಾಯತ್ರಿ, 24 ಅಕ್ಷರಗಳು. ಆಮೇಲೆ ಭಗವಂತನ ವಿಶಿಷ್ಟವಾದಂತಹ 24 ರೂಪಗಳಿವೆ, ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ಹೀಗೆ. ಆ 24 ರೂಪಗಳನ್ನು ಗಾಯತ್ರಿ 24 ಅಕ್ಷರಗಳು ಹೇಳ್ತಾರೆ. ನಿಮಗೆ ಒಂದು, ನಾನು ಇಷ್ಟು ಹೇಳುವಾಗ ಕೆಲವರು ಇವತ್ತಿಗೂ ಮರೆಯದೆ ಗಾಯತ್ರಿ ಜಪ ಮಾಡುವಂತಹ ಹೆಡ್ಡರು ಇವತ್ತಿಗೂ ಯಾರಾದರೂ ಇದ್ದರೆ ಡೌಟ್ ಬರ್ಬೋದು. ಅಂದರೆ 24 ಇಲ್ಲ, 23 ಅಕ್ಷರ ಇರೋದು ಗಾಯತ್ರಿಯಲ್ಲಿ. ಯಾಕೆಂದರೆ 3 ಪಾದಗಳು, ಒಂದೊಂದು ಪಾದದಲ್ಲಿ 8 ಅಕ್ಷರ. ಆದರೆ ಮೊದಲನೇ ಪಾದದಲ್ಲಿ ತತ್ಸವಿತುರ್ವರೆಣ್ಯಂ ಹೇಳೇ ಇರೋದು, ಇದು 7, 8, 8 23 ಅಕ್ಷರ ಇರೋದು. ಅದಕ್ಕೆ ಭಾಗವತ 23 ರೂಪಗಳನ್ನು ಹೇಳಿದ್ರು. ಆದರೆ ವಿಷಯ ಏನು ಅಂತಂದರೆ 24 ಅಕ್ಷರ ಗಾಯತ್ರಿ, 23 ಅಲ್ಲ. ಯಾಕೆಂದರೆ ಯಾರಾಲಾವ ಈ 4 ಅಕ್ಷರಗಳಿಗೆ ಸಂಸ್ಕೃತದಲ್ಲಿ ಕ್ಷೈಪ್ರಾಕ್ಷರಗಳು ಅಂತ ಹೆಸರು. ಯಾರಾಲಾವಗಳ ಒತ್ತಕ್ಷರ ಬಂದರೆ ಅದನ್ನು ಬಿಡಿಸಿ ಹೇಳಬೇಕು ಅಂತ. ಈಗ ನೀವು ತ್ರ್ಯಂಬಕ ಅಂತ ಶಬ್ದ ಇದೆ, ಹಾಗೆ ಹೇಳ್ತೀರಾ? ಇಲ್ಲ, ತ್ರಿಯಂಬಕ ಅಂತ ಹೇಳ್ತೀವಿ. ಸೊ ತ್ರ್ಯಂಬಕ, ಅದು ಯಾ ತ್ರಾ ಯಾ ಒತ್ತಕ್ಷರ ಇದೆಯಲ್ಲ, ಅದನ್ನು ಬಿಡಿಸಿ ತ್ರಿಯಂಬಕಂ ಯಜಾಮಹೇ ಅಂತೀವಿ. ತ್ರಿಯಂಬಕಂ ಸಂಯಮಿನಂ ದದರ್ಶ ಅಂತಾನೆ ಕಾಳಿದಾಸ. ಸೊ ಶಬ್ದ ತ್ರಿಯಂಬಕ ಅಲ್ಲ, ಅದು ತ್ರ್ಯಂಬಕ. ಆ ತ್ರಿಯ ಅನ್ನುವಲ್ಲಿ ಯಾ ಅನ್ನೋದು ಕ್ಷೈಪ್ರ ಅಕ್ಷರ, ಆದ್ದರಿಂದ ಅದನ್ನು ಸ್ವಲ್ಪ ಸ್ಲೋ ಮಾಡಿ 2 ಅಕ್ಷರದ ಹಾಗೆ ಉಚ್ಚಾರ ಮಾಡಿ. ಇದು ವೇದಿಕ್ ಗ್ರಾಮರ್, ಅದರಿಂದ ತ್ರಿಯಂಬಕಂ ಅಂತ. ಹಾಗೆಯೇ ಇಲ್ಲಿಯೂ ಹೇಳ್ರಿ ನೋಡೋಣ, ಅವ 8 ಅಕ್ಷರ ಆಯ್ತಲ್ಲ. ತತ್ ಸವಿತುರು ವರೇಣಿಯಂ, ನ್ಯಂ ಅಲ್ಲ, ನಿಯಂ, 8 ಆಯ್ತಾ? ಯಾಕೆಂದ್ರೆ ಎರಲವಾಹ ಕ್ಷೈಪ್ರಾನ್ನು ವ್ಯೂಹೇತ ಅಂತ. ಕ್ಷೈಪ್ರ ಅಕ್ಷರಗಳನ್ನು ಬಿಡಿಸಿ ಹೇಳು, ಎಲ್ಲಿ ಅಗತ್ಯ ಉಂಟೋ ಅಲ್ಲಿ, ಎಲ್ಲ ಕಡೆ ಅಲ್ಲ. ಯಾಕೆಂದ್ರೆ ವರೇಣ್ಯಂ ಅನ್ನುವಲ್ಲಿ ವರೇಣ್ಯಂ ಹೇಳಿ, ಭರ್ಗೋ ದೇವಸ್ಯ ಅನ್ನುವಲ್ಲಿ ದೇವಸಿಯ ಹೇಳಿಬಿಡಿ. ಯಾಕೆಂದ್ರೆ ಎಲ್ಲಿ ಹೇಳುವುದರಿಂದ ಛಂದಸ್ಸಿನ ನಡೆಗೆ ಅಗತ್ಯವೋ ಅಲ್ಲಿ ಮಾತ್ರ ಸ್ಪ್ಲಿಟ್ ಮಾಡಿ ಹೇಳಬೇಕು. ಹಾಗಾಗಿ 8 ಅಕ್ಷರ ಆಯಿತು. ಆಗಲಿ, 8 ಅಕ್ಷರವನ್ನು 1-7 ಅಕ್ಷರದ ಹಾಗೆ ಹೇಳಿದ್ಯಾಕೆ ಅಂತ, ಅದಕ್ಕೂ ಕಾರಣ ಉಂಟು. ಅದರ ದೇವತೆಗಳು 24 ದೇವತೆಗಳಿದ್ದಾರೆ, ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ. ತತ್ಸವಿತರು ವರೇಣ್ಯಂ ಅನ್ನೋದು 7-8 ಒಟ್ಟು ಮಾಡಿ ಹೇಳಿದ್ದಾರೆ. 7-8 ರೂಪಗಳು ಯಾವುದು? ತ್ರಿವಿಕ್ರಮ, ವಾಮನ, ಅದು ಒಂದೇ ಅಲ್ವಾ? ವಾಮನನೇ ತ್ರಿವಿಕ್ರಮ, ಅದು ಒಂದೇ ರೂಪ, ಒಂದೇ ರೂಪದ 2 ಆಸ್ಪೆಕ್ಟ್. ಹಾಗೆ ಇಲ್ಲಿ ಒಂದೇ ಅಕ್ಷರ, 2 ಆಗತ್ತೆ. ಇದೆಲ್ಲ ಇದು ವೈದಿಕ ವಿಸ್ಮಯಗಳು. ವೈದಿಕ ಪರಂಪರೆಯಲ್ಲಿ ಈ ವಿಸ್ಮಯವನ್ನು ಅನುಸಂಧಾನ ಮಾಡಿದವರಿಗೆ ವೇದ ಅರ್ಥ ಆಗತ್ತೆ. ಸುಮ್ಮನೆ ಲೆಕ್ಸಿಕನ್ ಮೀನಿಂಗ್ ಹೇಳೋರಿಗೆ ವೇದ ಏನೋ ತಲೆ ಕೂಡ ಆಗ್ತವ್ರದ್ದು. ಇದು ವೈದಿಕ ವಿಸ್ಮಯ, ನ್ಯೂಮರಾಲಜಿ ವೇದದಲ್ಲಿ. ಆಯಿತು, 24 ರೂಪಗಳಾಯಿತು. ಆಮೇಲೆ ಮುಖ್ಯವಾಗಿ ಉಪಾಸನೆಗೆ ನಮಗೆ ಈ ಮನ್ವಂತರಕ್ಕೆ ಸಂಬಂಧಪಟ್ಟು 10 ಅವತಾರಗಳು ಉಂಟು. ಅದಕ್ಕೆ ಗಾತ್ರಿ 10 ಶಬ್ದಗಳು, ತತ್, ಸವಿತುಹು, ವರೇಣಿಯಂ, ಭರ್ಗ, ದೇವಸ್ಯ, ಧೀಮಹಿ, ಧಿಯಃ, ಯಹ, ನಹ, ಪ್ರಚೋದಯಾತ್. ಅದು ಭಗವಂತನ ಮತ್ಸ್ಯದಿಂದ ಕಲ್ಕಿಯ ತನಕ 10 ರೂಪಗಳನ್ನು ಹೇಳುತ್ತೆ. ಅದು ಹೇಗೆ ಹೇಳುತ್ತೆ ಅನ್ನೋದನ್ನು ಪುರುಸೋತ್ತಿದ್ದಾಗ ನಾನು ಸ್ವಲ್ಪ ಮಟ್ಟಿಗೆ ಮುಂದೆ ವಿವರಿಸುವ. ಈಗ ನಾನು ಹೇಳಿಕೊಟ್ಟ ಮೂಲತಃ ಭಗವಂತನ 23 ರೂಪಗಳನ್ನು ಭಾಗವತ ಪ್ರಥಮ ಸ್ಕಂಧದಲ್ಲಿ ಪಟ್ಟಿ ಮಾಡುತ್ತೆ, ಭಗವಂತನ ರೂಪ ಅಂತ. ಆ 23 ರೂಪಗಳಲ್ಲಿ 4ನೇ ಅವತಾರವನ್ನು ಹೇಳುವಾಗ ಅವರು ತುರ್ಯೇ ಧರ್ಮಕಲಾ ಸರ್ಗೆ, ತುರ್ಯಂ ಧರ್ಮಕಲಾ ಸರ್ಗೆ ನರನಾರಾಯಣವು ಋಷಿ ಅಂತ ಹೇಳ್ತಾರೆ. ನರನಾರಾಯಣರು ಅಂತ 4ನೇ ಅವತಾರದಲ್ಲಿ 2 ರೂಪಗಳನ್ನು ಹೇಳ್ತಾರೆ. ಸೊ ಅದನ್ನು ನೀವು 2 ಪ್ರತ್ಯೇಕ ಹೇಳಿಕೊಂಡ್ರೆ 24 ಆಯಿತು, ನರ ಮತ್ತು ನಾರಾಯಣ.
ಈ 24 ರೂಪಗಳನ್ನ ಗಾಯತ್ರಿ 24 ಅಕ್ಷರಗಳು ಹೇಳ್ತಾರೆ. ಭಾಗವತದಲ್ಲಿ ಹೇಳಿದ ಭಗವದ್ ಅವತಾರಗಳು 24 ಯಾವುದು ಅದನ್ನು ಸಂಕ್ಷಿಪ್ತವಾಗಿ ಇವತ್ತು ನೋಡೋಣ. ಅಲ್ಲಿಂದ ಮತ್ತೆ 10 ಬರೋಣ. ಅದರಲ್ಲಿ 24 ಹತ್ತು ಇದೆ, ಅದನ್ನು ಮತ್ತೆ ನಾವು ಸಾರ್ಟ್ ಮಾಡಿಕೊಂಡು ಮುಂದೆ